हाय फ्रेंड्स, नमस्कार एल्लरिगू। मत्तोम्मे सिंपल गृहिणी इंदु नन्न चानल गे आत्मीयवादंत स्वागत। हेगिदिरा फ्रेंड्स, एल्लरू कमेंट माडि। नानंतु तुंबाने चेन्नागिदीनि, दिन बिट्टु दिन वीडियो आग्ता इदीनि। कारण एनु अंत वीडियोदल्ले हेळ्तीनि। अदर जोतेगे निम्मत्र ओंदु क्षमापणे केळोदित्तु। नन्न नेक्स्ट वीडियो कंटेंट बंदु मनेन याव तर नावु पॉजिटिव आगि इट्कोबेकु गृहिणियरागि, सो आ ಒಂದು ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಕೆಲವು ಕಾರಣಗಳಿಂದಾಗಿ ನನಗೆ ವಿಡಿಯೋ ಶೂಟ್ ಮಾಡೋಕೆ ಆಗಿಲ್ಲ. ಸ್ವಲ್ಪ ಬಿಜಿ ಇರೋ ಕಾರಣ ಮಗನ ಟೆಸ್ಟ್ ನಡೀತಿದೆ, ಅದಕ್ಕೋಸ್ಕರ. ನೋಡಿ, ಮೊನ್ನೆ ತೋರಿಸಿದಾಗೆಲ್ಲ ಮುಗ್ಗಿತ್ತು. ಎಷ್ಟು ಚೆನ್ನಾಗಿ ಕಲರ್ ಚೆನ್ನಾಗಿದೆ ಅಲ್ವಾ? ಇದು ರೋಸಾ ಹೂವಿಂದು, ಎಷ್ಟು ಚೆನ್ನಾಗಿದೆ. ಎಲ್ಲ ಮುಗ್ಗು ಎಷ್ಟೊಂದು ಬಿಟ್ಟಿದ್ದಾವೆ. ಎಷ್ಟು ಚೆನ್ನಾಗಿದಲ್ಲ, ಸೂಪರ್. ಇವಾಗ ಪೂಜೆ ಮಾಡಬೇಕು, ನಾನು ದೀಪ ಹಚ್ಚಬೇಕು. ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಲಾಸ್ಟ್ ನನ್ನ ವ್ಲಾಗಿಗೆ ವೀವರ್ ಒಬ್ಬರು ಕಮೆಂಟ್ ಮಾಡಿದರು, ಏನಂತೇಳಿ ಅಂದರೆ, ನಾನು ಪೂಜೆ ಮಾಡಬೇಕಾದ್ರೆ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ, ಅದನ್ನು ಕೋಟಿ ಸೂರ್ಯ ಸಮಪ್ರಭ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ನು, ಸೂರ್ಯಕೋಟಿನ ಕೋಟಿ ಸೂರ್ಯನ. ಸೊ ಸೂರ್ಯಕೋಟಿ ಸಮಪ್ರಭ, ಕೋಟಿ ಸೂರ್ಯ ಸಮಪ್ರಭ. ಸೊ ಇದೊಂದು ಕನ್ಫ್ಯೂಷನ್ನು, ಯಾರಾದರೂ ಕ್ಲಿಯರಾಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅವ್ರು ಹೇಳಿದ್ರು ಪಾಪ. ಆಮೇಲೆ ಇನ್ನೊಂದು ಏನಂತಂದರೆ, ಪೂಜೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಗಂಟೆ, ಪೂಜೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಗಂಟೆನ ಅದ ಮಾಡಬಾರ್ದು, ಗಂಟೆನ ಲಟ್ಸ್ಬಾರ್ದು ಅಂತ ಹೇಳಿ ಕಮೆಂಟ್ ಮಾಡಿದರು. ನಂಗೆ ಗೊತ್ತಿಲ್ಲ, ನಾನು ಪೂಜೆ ಮಾಡಬೇಕಾದ್ರೆ ಇನ್ನು ಮನೇಲಿ ಇದು ಪಾಸಿಟಿವಿಟಿ ಅಲ್ವಾ, ಗಂಟೆ ಶಬ್ದ ಇದೆಲ್ಲ. ಸೊ ನಾನು ಮಾಡ್ತಾಯಿದ್ದೆ, ಸೊ ಹಾಗಂತೇಳಿ ಕಮೆಂಟ್ ಮಾಡಿದರು. ಯಾವುದಕ್ಕೂ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ನಾನು ನನ್ನ ವ್ಯೂವರ್ಸ್ ಹತ್ರ, ನಿಮ್ಮೆಲ್ಲರ ಹತ್ರನೇ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾವು ಕೂಡ ಲೈಫಲ್ಲಿ ಕಲಿಯೋದಿರುತ್ತಲ್ವಾ. ನನಗೂ ಕೂಡ ಅಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ ಎಲ್ಲ. ಯಾರಾದರೂ ಗೊತ್ತಿರೋರು ಅಂದರೆ, ಆದಷ್ಟು ಮನೇಲಿ ಪಾಸಿಟಿವ್ ಆಗಿರಬೇಕು ಅಂದರೆ ಮನೇಲಿ ದೀಪ ಹಚ್ಬೇಕು. ಈಗಂತೇಳಿ ನಾನು ಪೂಜೆನೆಲ್ಲ ಮಾಡ್ತೀನಿ, ತಪ್ಪಿಸಲ್ಲ. ಮನೇಲಿ ಆದಷ್ಟು ಪಾಸಿಟಿವ್ ಆಗಿರಬೇಕು, ಒಂದು ಪಾಸಿಟಿವ್ ವೈಬ್ ಅನ್ನೋದಿರಬೇಕು ಅಂತೇಳಿ ಮಾಡ್ತಾ ಇರ್ತೀನಿ. ಬಟ್ ಈ ಥರ ಕೆಲವು ಸಂದೇಹಗಳಿದೆಯಲ್ಲ, ಅದಕ್ಕೆ ನನಗೂ ಕೂಡ ಅಷ್ಟು ಕ್ಲಾರಿಟಿ ಅನ್ನೋದು ಗೊತ್ತಿಲ್ಲ. ಅದು ಯಾರು ಪೂಜೆ ಪುನಸ್ಕಾರ ಇದೆಯಲ್ಲ, ತುಂಬ ಜಾಸ್ತಿ ಮಾಡ್ತಾರಲ್ಲ, ಸೊ ಅವರಿಗೆ ಗೊತ್ತಿರುತ್ತೆ ಮಾಹಿತಿಗಳು, ಅದರ ವೇದ ಪುರಾಣ ಓದಿರೋರು ಗೊತ್ತಿರುತ್ತೆ. ಸೊ ಯಾರಾದರೂ ಈ ವಿಡಿಯೋ ನೋಡ್ತಿರೋರು, ಈ ಗಂಟೆನಾದ ಹೆಣ್ಮಕ್ಳು ಮಾಡಬಾರ್ದ, ಮತ್ತು ಗಂಟೆ ಪೂಜೆ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಗಂಟೆ ಅಲಾಡಿಸ್ಬಾರ್ದ, ಮತ್ತು ಶ್ಲೋಕದ್ದು ಸೂರ್ಯಕೋಟಿನ ಕೋಟಿ ಸೂರ್ಯನ, ಸೊ ಇದೊಂದು ಎರಡು ಮಾತ್ರ ಕ್ಲಾರಿಫೈ ಮಾಡಿ ಅಂಥೇಳಿ ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟು. ಇವಾಗ ಪೂಜೆ ಒಂದು ವ್ಲಾಗ್ ಶೂಟ್ ಮಾಡಿದ್ದಾಯಿತು, ಇವಾಗ ಪೂಜೆನ ಮಾಡಿ ನೆಕ್ಸ್ಟು ನಾನು ಹಸ್ಬೆಂಡ್ ಊಟಕ್ಕೆ ಬರ್ತಾರೆ. ಏನಾದರೂ ದಿಢೀರಾಗಿ ಏನಾದರೂ ಮಾಡಬೇಕು. ಆ್ಯಕ್ಚುಲಿ ರೈಸ್ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಆಗಿದೆ, ಅನ್ನಕ್ಕೆ ಏನಾದರೂ ದಿಢೀರಾಗಿ ಮಾಡಬೇಕು. ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಮೊದಲು ಪೂಜೆನ ಮಾಡ್ತೀನಿ. ನಾನು ಯಾಕೆ ಹಿಂಗೆ ಕೈ ತುಂಬ ಬಳೆ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ, ಏನು ಸ್ಪೆಷಲ್ ಅಂದರೆ, ನೋಡಿ ಇದು ದೃಷ್ಟಿ ಆಗಬಾರ್ದು ಅಂಥೇಳಿ ಶಾಸ್ತ್ರದ ಬಳೆ ಅಂತ ಕರೀತಾರೆ. ಇದೊಂದು ಐದು ಬಳೆ ಹಾಕ್ಸ್ಕೊಂಡಿರೋದು. ಏನಂದರೆ, ನಮ್ಮ ರಿಲೇಷನಲ್ಲಿ ಮದುವೆ ಇದೆ, ಹುಡುಗನ ಕಡೆಯವರು ಸಂಬಂಧ, ಹುಡುಗಿ ಕಡೆಯವರು ಸಂಬಂಧ, ರಿಲೇಷನ್ನೇ. ಆ್ಯಕ್ಚುಲಿ ಬಳೆ ಶಾಸ್ತ್ರದ್ದೆಲ್ಲ ವ್ಲಾಗ್ ಮಾಡಿದರೆ ಚೆನ್ನಾಗಿತ್ತು. ನಿನ್ನೆ ಎಲ್ಲ ನಾನು ಅದೇ ಬ್ಯುಸಿಲಿದ್ದೆ, ಸೊ ಅದಕ್ಕೆ ನಾನು ವ್ಲಾಗ್ ಹಾಕಿರಲಿಲ್ಲ. ನಾನು ಭಾನುವಾರ ಲೈವು ಬರಲಿಲ್ಲ, ವ್ಲಾಗ್ ಹಾಕಿಲ್ಲ. ಇದೇ ಕಾರಣಕ್ಕೆ ನಮ್ಮ ಕಡೆ ಎಲ್ಲ ಹಿಂಗೆ ಕೈ ತುಂಬ ಬಳೆ ತೊಡೋದು. ಸೊ ನಮ್ಮ ಕ್ಯಾಸ್ಟ್ ಕೂಡ ಅದೇ, ಅದಕ್ಕೋಸ್ಕರ ನಮ್ಮಲ್ಲಿ ಇದೇ ಮೇಯ್ನು, ಬಳೆನೇ ನಮಗೆ ಮೇಯ್ನು. ಸೊ ಬಳೆ ಅಂದರೆ ಲಕ್ಷ್ಮಿ ಅಂತಾರಲ್ಲ, ಸೊ ಇದೇ ನಮಗೆ. ನೋಡಿ, ಇದು ಹುಡುಗನ ಮನೆ ಹತ್ರ ಹಾಕ್ಸ್ಕೊಂಡಿರೋದು, ತೊಡಸಿರೋದು ಇದು. ಎಲ್ಲರಿಗೂ ತೊಡಿಸಿದ್ರು, ಚೆನ್ನಾಗಿದೆ ನೋಡಿ. ನಮ್ಮ ಕಡೆ ಕಂಪಲ್ಸರಿ ಇರುತ್ತೆ ಬಳೆ ಶಾಸ್ತ್ರದಲ್ಲಿ. ಈಗ ಮದುವೆ ಅಂತಂದರೆ ಬಳೆ ಶಾಸ್ತ್ರ ಮಾಡೇ ಮಾಡ್ತಾರೆ, ಬಟ್ ನಮ್ಮದು ಮೇಯ್ನ್ ಇದು. ಕಡೆ ಏನಂದರೆ, ಪ್ಲಾಸ್ಟಿಕ್ ಬಳೆ ಎಲ್ಲ, ನಾವು ಒಂದೊಂದು ಒಂಟಿ ಬಳೆ ಎಲ್ಲ ಹಾಕಿರ್ತೀನಲ್ಲ, ಒಂಟಿ ಬಳೆ ಹಾಕೊಬಾರ್ದು ಅಂತ ಹೇಳ್ತಾರೆ ಮದುವೆ ಆಗಿರೋರಿಗೆ. ಮತ್ತು ಕೈಗೆ ಪ್ಲಾಸ್ಟಿಕ್ ಬಳೆನ ಹಾಕಬಾರ್ದು ಅಂತ ಹೇಳ್ತಾರೆ. ಮುತ್ತೈದೆಯರು ಅಂತಂದರೆ ಈ ಗಾಜಿಂದು ಬಳೆಗಳು ಹಾಕಬೇಕು, ಪ್ಲಾಸ್ಟಿಕ್ ಬಳೆ ಹಾಕಬಾರ್ದು, ಕಬ್ಬಿಣದ ಬಳೆ ಹಾಕಬಾರ್ದು. ಸೊ ಈ ಥರ ಎಲ್ಲ ಹೇಳ್ತಾರೆ, ಈ ಥರ ಎಲ್ಲ ಇದೆ ಚಂದ ಅಂತ ಅನಿಸುತ್ತೆ. ಅದಕ್ಕೇ ಬಳೆ ಹಾಕಿರೋದು. ಮದುವೆ ಇದೆ ಯಾವಾಗ, ಒಂದು ಎರಡು, ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಮದುವೆ ಇದೆ. ತಂದಿದ್ದಾರೆ ಫ್ರೆಂಡ್ಸ್ ಗಂಧದ ಕಡ್ಡಿ. ಇರಿಟೇಷನೂ ಆಗಲ್ಲ, ಏನೂ ಆಗಲ್ಲ, ಅಷ್ಟು ಚೆನ್ನಾಗಿದೆ ನಮ್ಮ ಮನೆಯವ್ರು ತಂದಿರೋದು. ಆ ಗಂಧದ ಕಡ್ಡಿ ಎರಡೆರಡು ಹಚ್ಚಿದ್ರೆ ಸಾಕು, ಮನೆಯೆಲ್ಲ ಘಮ 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 ಅಂತಿರುತ್ತೆ, ಅಷ್ಟು ಚೆನ್ನಾಗಿದೆ.
ನಂಗೆ ಇದುವರೆಗೂ ಯಾವ ಗಂಧದ ಕಡ್ಡಿನೂ ಪರ್ಸ್ನಲಾಗಿ ಹೇಳಬೇಕು ಅಂದರೆ ಅಷ್ಟಿಷ್ಟ ಆಗಿರಲಿಲ್ಲ. ಈ ಸಲ ಅವ್ರು ತಂದಿರೋದಂತೂ ಸೂಪರ್ ಆಗಿದೆ. ನಮ್ಮ ಮನೆಯವ್ರು ತಂದಿರೋದು ಸ್ಪಾನ್ಸರ್ಶಿಪ್ ವಿಡಿಯೋ ಎಲ್ಲ ಮಾಡಲ್ಲ, ಇದು ಪರ್ಸ್ನಲಾಗಿ ಹೇಳ್ತಾ ಇರೋದು. ಯಾವ ಕಂಪ್ನಿ ಇದು ಅಂತಂದರೆ ನೋಡಿ, ಮೋಕ್ಷ ಅಗರಬತ್ತಿ, ಮೋಕ್ಷ ಅಗರಬತ್ತಿ ಪೈನಾಪಲ್ ಫ್ಲೇವರ್. ಇದು ಎರಡೇ ಎರಡು ಕಡ್ಡಿ ಹಚ್ಚಿದ್ರೆ ಮನೆಯೆಲ್ಲ ಗಮ 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 ಅಂತಿರುತ್ತೆ. ಕೇಳಿದ್ರು ನನಗೆ ನಮ್ಮ ಅಕ್ಕ ಅವರೆಲ್ಲ, ಯಾವುದು ಗಂಧದ ಕಡ್ಡಿ ಹಚ್ಚಿರೋದು ಇಷ್ಟು ಚೆನ್ನಾಗಿದೆ, ಪೈನಾಪಲ್ ವಾಸನೆ ಬರ್ತಿದೆ ಎಲ್ಲಿಂದನು ಅಂದರೆ ಒಂಥರ ಗಮ ಅನ್ನೋದು. ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ ಗಂಧದ ಕಡ್ಡಿ, ತುಂಬಾ ಇಷ್ಟ ಆಯಿತು ನನಗಿದು. ಸೊ ಒಂದು ತಂದು ಯೂಸ್ ಮಾಡಿ, ನೆಕ್ಸ್ಟ್ ಇವಾಗ ಎರಡನೇ ಬಾಕ್ಸನ್ನು ತಂದಿರೋದು, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆಯಿತು, ಇವತ್ತಿನ ಪೂಜೆ ಎಲ್ಲ ಆಯಿತು. ಮಧ್ಯಾಹ್ನದ ಹೊತ್ತು ಯಜಮಾನರು ಮನೆಗೆ ಊಟಕ್ಕೆ ಬರ್ತಾರೆ, ದಿಢೀರಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನನಗೆ ಕೆಲವೊಂದು ಸಲ. ಸೊ ನನಗೆ ತುಂಬ ಹೊತ್ತು ಟೈಮ್ ತೊಗೊಳೋಕ್ಕಾಗಲ್ಲ, ಆವಾಗ ಸಮಯ ಕಮ್ಮಿ ಇದೆ ಅಂದಾಗ ನಾನು ಮಜ್ಜಿಗೆ ಸಾರು ಮಾಡಿಬಿಡ್ತೀನಿ. ಏನಿಲ್ಲ, ಸಿಂಪಲ್ ಒಂಚೂರು ಎಣ್ಣೆನ ಕಾಯೋದಕ್ಕೆ ಅಂತೇಳಿ ಇಟ್ಟು ಸಾಸಿವೆ ಹಾಕಿ ಒಂದು ಸ್ವಲ್ಪ ಜೀರಿಗೆನ ಹಾಕಿ ನಂತರ ಕಡಲೆಬೇಳೆ ಹಾಕಿ ಹಸಿರು ಮೆಣಸಿನಕಾಯಿ ಸೊ ಇದನ್ನು ಹಾಕಿ ನಂತರ ಬೆಳ್ಳುಳ್ಳಿ ಜಚ್ಕೊಂಡಿರೋದು. ಸೊ ಈ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಕೆಂಪಾಳ ಉರ್ಕೊತೀನಿ. ನಾವು ಮೊಸರು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ, ಮನೇಲಿ ಮೊಸರು ಇದ್ದೇ ಇರುತ್ತೆ ಅಲ್ವಾ. ಸೊ ಈಸಿಯಾಗಿ ಮಾಡಿಬಿಡ್ಬೋದು ಈ ಒಂದು ರೆಸಿಪಿನ. ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಡೈಜೆಷನ್ ಆಗುತ್ತೆ, ದೇಹಕ್ಕೂ ಕೂಡ ತಂಪು. ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಇವಾಗ. ಉಪ್ಪನ್ನೆಲ್ಲ ಹಾಕಿದ್ಮೇಲೆ ನೋಡಿ, ಒಂದು ಸ್ವಲ್ಪ ಇಂಗನ್ನು ಕೂಡ ಸೇರಿಸಿದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ಆರೋದಕ್ಕೆ ಅಂತೇಳಿ ಬಿಡಬೇಕು. ಇವಾಗ ನೋಡಿ, ಮೊಸರನ್ನು ಸ್ವಲ್ಪ ಕಡಿದ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ, ಒಂದು ಮಜ್ಜಿಗೆ ಥರ ಮಾಡ್ಕೊಂಡಿದ್ದೀನಿ. ಒಂಚೂರು ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾದ ಮಜ್ಜಿಗೆ ಸಾರು ಪಟಾಪಟ್ ರೆಡಿ ಆಗಿಬಿಡುತ್ತೆ. ಕೆಲವೊಂದು ಸಲ ನಾನು ತುಂಬಾ ಲೇಜಿ ಆಗಿಬಿಡ್ತೀನಿ ಫ್ರೆಂಡ್ಸ್. ಅಂದರೆ ಲೇಜಿನೆಸ್ ಅನ್ನೋದು ಕೆಲವೊಂದು ಸಲ ಒಳ್ಳೆಯದೇ, ನಮಗೂ ಕೂಡ ವಿಶ್ರಾಂತಿ ಅನ್ನೋದು ಬೇಕಲ್ವಾ, ಬ್ರೇಕ್ ಬೇಕಲ್ವಾ ನಮಗೂ ಕೂಡ. ಆ ಟೈಮಲ್ಲಿ ಏನು ಮಾಡ್ತೀನಿ ಅಂತಂದರೆ, ನನ್ನ ವಿಶ್ರಾಂತಿ ಟೈಮಲ್ಲಿ ನನ್ನ ಮಗನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಅಷ್ಟೇ. ನಮ್ಮ ಯಜಮಾನರು ಕೂಡ ಚೆನ್ನಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮಕ್ಕಳಿಗೆ ನಾವು ಕೊಡೋ ಅಂಥ ಆಸ್ತಿ ಅಂತಂದರೆ ಏನಿಲ್ಲ, ನಮ್ಮ ಪ್ರೀತಿ, ನಮ್ಮ ಪೇರೆಂಟ್ಸಾಗಿ. ಇವಾಗ ಮಕ್ಕಳಿಗೇನು ಪ್ರಪಂಚ ಅಂದರೆ ಬಿಗಿನಿಂಗಲ್ಲಿ ಪೇರೆಂಟ್ಸೇ ಆಗಿರ್ತಾರೆ, ತಂದೆ ತಾಯಿನೇ ಆಗಿರ್ತಾರೆ. ನಾವು ಅವ್ರಿಗೆ ಎಷ್ಟು ಪ್ರೀತಿ ಕೊಟ್ಟು ಬೆಳೆಸ್ತೀವಿ ನೋಡಿ, ಅದು ಅವ್ರನ್ನ ಒಳ್ಳೆ ದಾರಿಲಿ ಖಂಡಿತ ನಡೆಸುತ್ತೆ. ಸೊ ಅದು ತುಂಬಾ ಮುಖ್ಯ, ಮಕ್ಕಳಿಗೆ ನಾವು ಕೊಡೋವಂಥ ಪ್ರೀತಿ ತುಂಬ ತುಂಬ ತುಂಬಾ ಮುಖ್ಯ. ಯೋಹಿತಿನ ಜೊತೆ ಹಿಂಗೆ ಆಟ ಆಡ್ಕೊಂಡಿರ್ತೀನಿ, ಯೋಹಿತ ಹಾಕಿರೋ ಬನ್ನಿನ ಬಂದು ಚಿನ್ಮ ಇದು. ನಮ್ಮ ಯೋಹಿತ್ ಪುಟಾಣಿ ಏನಂತಂದರೆ, ಈ ನಡುವೆ ಎಲ್ಲ ಹಣ್ಣಿನ ಬಟ್ಟೆನೇ ಹಾಕೋಬೇಕು ಅಂತಾನೆ. ಫುಲ್ಲು ಮೇಲಿಂದ ಒಳ್ಳೆ, ನಾವು ನೈಟಿ ಹಾಕ್ಕೊತೀವಲ್ಲ ಹಂಗಿರೋ ತವನ್ ಟೀ ಶರ್ಟ್ ಹಾಕ್ಕೊಂಡ್ರೆ, ಆದರೂ ಒಂದೊಂದು ದಿನ ಅದನ್ನೇ ಹಾಕ್ಕೊಂಡು ಓಡಾಡ್ತಾ ಇರ್ತಾನೆ ನೋಡಿ. ನಾನೊಂದು ಬಬಲ್ ಸುತ್ತಾ ಇದ್ರೆ ಅವ್ನು ಹಿಡಿಯೋಕ್ಕೆ ಟ್ರೈ ಮಾಡೋದು. ಹೀಗೆ ಮಕ್ಕಳಿಗೆ ನಾವು ಕೊಡುವಂಥ ಸಮಯನೇ ತುಂಬಾ ಮುಖ್ಯ ಫ್ರೆಂಡ್ಸ್. ಕ್ವಾಲಿಟಿ ಟೈಮ್, ಕ್ವಾಲಿಟಿ ಟೈಮ್ ಅಂತ ಏನು ಹೇಳ್ತೀನಿ. ಸೊ ಅದೇ ನೋಡಿ ತುಂಬಾ ಮುಖ್ಯ ಆಗೋದು. ಇವತ್ತಿನ ವ್ಲಾಗು ಪುಟ್ಟದಾಗಿತ್ತು, ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನನಗೂ ಕೆಲವು ಸಂದೇಹಗಳಿದೆ, ಯಾರೆಲ್ಲ ಕಮೆಂಟ್ ಮಾಡ್ತೀರಾ ನಿಮ್ಮ ಕಮೆಂಟ್ಗೂ ಕೂಡ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ತುಂಬಾ ಅಷ್ಟು ಸುಲಭ ಅಲ್ಲ ಇವಾಗಿನ ಕಾಲದಲ್ಲಿ ಪೇರೆಂಟಿಂಗ್ ಅನ್ನೋದು. ನಾವೆಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರು ಸಾಲಲ್ಲ. ಮೊನ್ನೆ ಎಲ್ಲ ನನಗೆ ಪೇಪರಲ್ಲೆಲ್ಲ ಅಂದರೆ ಒಂದು ಫೇಸ್ಬುಕ್ಕಲ್ಲೆಲ್ಲ ನೋಡಿ ಸ್ವಲ್ಪ ಬೇಜಾರಾಯಿತು ಕೆಲವು ಸುದ್ದಿಗಳು, ಮಕ್ಕಳು ಈಜೊಡಿಯೋಕ್ಕೆ ಹೋಗಿ ಸಾಯೋದು. ಸೊ ಈ ಥರ ಎಲ್ಲ ನೋಡಿದೆ ನಾನು, ನನಗೆ ತುಂಬಾ ಬೇಜಾರು ಅಂತ ಅನ್ನಿಸ್ತು. ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ, ಮಕ್ಕಳು ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ. ಎದೆ ಎತ್ತರಕ್ಕೆ ಬೆಳೆದಂಥ ಮಗ ತೀರಮಾನ ಇದ್ದಕ್ಕಿದ್ದಂಗೆ ಇಲ್ಲ ಅಂದ್ಬಿಟ್ರೆ ಅದು ಪುತ್ರಶೋಕಂ ನಿರಂತರಂ ಅಂತ ಆಗಿಬಿಡುತ್ತೆ. ಎಷ್ಟು ಹುಷಾರಾಗಿದ್ರು ಸಾಲಲ್ಲ. ಆಮೇಲೆ ನಾವು ಮಾಡಿಟ್ಟಿದ್ದ ಆಸ್ತಿ ಪಾಸ್ತಿ ಏನೇ ಆಗಲಿ ಅದು ಯಾರಿಗೆ, ವಿಧಿ ಕೆಲವೊಂದು ಸಲ ವಿಧಿ ಏನೂ ಮಾಡೋಕ್ಕಾಗಲ್ಲ. ನಾವು ಆದಷ್ಟು ಮಕ್ಕಳಿಗೆ ಸಮಯ ಕೊಟ್ಟರೆ ತುಂಬಾ ಒಳ್ಳೆಯದು ಅದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಇಂಪಾರ್ಟೆಂಟ್, ಮಕ್ಕಳ ಜೊತೆ ನಾವು ಕಳೆಯುವಂಥ ಸಮಯ ತುಂಬಾ ಮುಖ್ಯ. ತೋರಿಸಿ ಹೆಂಗೆ ಹೆಂಗೆ ಬಪ್ಪ. ಓ ಮ್ಯಾಜಿಕ್ ಮ್ಯಾಜಿಕ್, ಹೆಂಗೆ ತಿರ್ಗುತ್ತೆ ಗಾಳಿ ಬಂದಾಗ ತಿರ್ಗುತ್ತೆ ಅದು. ಹಾಂ ಹಾಂ, ನೀನೇ ಮಾಡಿದ್ದ ಮ್ಯಾಜಿಕ್ಕು? ಸರಿ ನೋಡಿ.
ನೆಕ್ಸ್ಟ್ ವ್ಲಾಗಲ್ಲಿ ಹೇಗೆ ನಾವು ಮನೆಯನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದು, ನಾವು ಹೆಂಗೆ ಪಾಸಿಟಿವ್ ಆಗಿ ಇರೋದು ಅಂತ ಹೇಳಿ ಖಂಡಿತ ವಿಡಿಯೋ ಮಾಡೋ ಪ್ರಯತ್ನ ಖಂಡಿತ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಬರ್ತೀನಿ. ವ್ಲಾಗನ್ನು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.